ವಿಜಯಪುರ ನಗರದ ಶ್ರೀ ಸದ್ಗುರು ಶಿವಾನಂದ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಗಣಾಧ್ಯಕ್ಷತೆಯನ್ನು ಡಿಆರ್ ಬಗ್ಲಿ ಗುರುಗಳು ವಹಿಸಿದರು. ಶಾಲೆಯ ಎಲ್ಲ ಶಿಕ್ಷಕರು, ಪ್ರಶಿಕ್ಷಣಾರ್ಥಿಗಳು ಮತ್ತು ಮುದ್ದು ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. विश्व जनसंख्या दिनाचरणेयन्न याके आचरिसबेकु इदर महत्ववेनु मोदलिगे नावु विश्व जनसंख्ये अंद्रे एनु जनसंख्या स्फोट अंद्रे एनु जनसंख्या स्फोट अंद्रे अति कडिमे समयदोळगे अति हेच्चागि जनसंख्ये बेळेयुवुदु कडिमे समयदोळगे हेच्चागि जनसंख्ये बेळेयुवुदक्के जनसंख्या स्फोट अंत करीतारु. याके जनसंख्या स्फोट आगतैति अंद्रे कारणगळे एनप्पा अंद्रे नम्मल्लि ಇನ್ನಾರು ಅನಕ್ಷರತೆ ಬಹಳಷ್ಟು ಐತಿ. ನಮ್ಮ ದೇಶ ಹೆಂಗಪ್ಪ ಅಂದ್ರೆ ಮುಂದುವರಿಯುತ್ತಿರುವ ರಾಷ್ಟ್ರ, ಮುಂದುವರಿದಿದ್ದಲ್ಲ, ಇನ್ನಾರು ಮುಂದುವರಿಯಾಕತೈತಿ. ಅನಕ್ಷರತೆ ಭಾಳ ಐತಿ, ಬಡತನೂ ಭಾಳ ಅದ. ಅನಕ್ಷರತೆ ಆಗಿರ್ಬೋದು, ಬಡತನ ಆಗಿರ್ಬೋದು, ಮತ್ತ ಇನ್ನೂ ಕೆಲವೊಂದು ಕಡೆ ಹೆಂಗೈತಿ ಅಂದ್ರೆ ಮೂಢನಂಬಿಕೆಗಳಂದ್ರೂ ಭಾಳಷ್ಟು ಐತಿ ನಮ್ಮ ದೇಶದೊಳಗೆ. ಕೆಲವೊಂದು ಕಡೆ ಮೂಢನಂಬಿಕೆಗಳು ಭಾಳಷ್ಟು ಐತಿ. ಮತ್ತು ಇನ್ನೊಂದು ಹೆಂಗೈತಿ ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಇಲ್ಲ. ಫ್ಯಾಮಿಲಿ ಪ್ಲಾನಿಂಗ ಕೆಲವೊಬ್ಬರಿಗಿಲ್ಲ. ಯಾರು ಯಾರು ಅಕ್ಷರಸ್ಥರು ಇರ್ತಾರ, ಯಾರು ಎಜುಕೇಟೆಡ್ ಇರ್ತಾರ ಅವರಿಗೆ ಗೊತ್ತಿರ್ತದ. ಯಾರು ಅನ್ಎಜುಕೇಟೆಡ್ ಇರ್ತಾರಲ್ಲ ಅವರಿಗೆ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಗೊತ್ತೇ ಇರೋದಿಲ್ಲ. ಇಲ್ಲಿ ಮಕ್ಳು ಇದ್ದಂಟ ಆಸ್ತಿ ನಮ್ಗೆ ಆಸ್ತಿ ಅಂತಾರ ಅವರು. ಆಡು ಭಾಷೆ ಒಳಗೆ ಜನ ಹೇಳ್ತಿರ್ತಾರ, ಏ ಮಕ್ಳು ಎಷ್ಟಿದ್ರು ಕಡಿಮೆ, ಎಷ್ಟಿದ್ರು ತಪ್ಪಲ್ಲ, ಇರ್ಲಿ, ಅದೊಂದು ಆಸ್ತಿ ಅಂತ ಹಿಂಗೆ ಭಾವಿಸ್ತಾರೆ ಮೂಢನಂಬಿಕೆಗಳು. ಮತ್ತೆ ಇನ್ನೊಂದು ಹೆಂಗಾಗೈತಪ್ಪ ಅಂತಂದ್ರ ನೋಡ್ಯಾವ ನಾವು ಬಹಳಷ್ಟು ಕೆಲವೊಂದು ಸಮಾಜದೊಳಗೆ ಹೆಂಗಾಯ್ತಂದ್ರೆ ಮೊದಲನೇದು ಗಂಡ ಆಯ್ತು ಮಗು, ಎರಡನೇದು ಗಂಡ ಆಯ್ತು, ಏ ಇನ್ನೊಂದು ಗಂಡ ಅಲ್ಲಿ ಗಂಡ ಅಲ್ಲಿ ಗಂಡ ಅಲ್ಲಿ ಅಂತೇಳಿ ಬಿಡ್ತಾರ. ನಾಲ್ಕು ಐದನೇದು ಹೆಣ್ಣು ಆಗಿರ್ತಾವ, ಗಂಡ ಆಗಿರಂಗಿಲ್ಲ. ಹಿಂಗ ಇಂಥವು ಎಲ್ಲವೂ ಕಾರಣಗಳಾಗ್ತಾವ. ಇವು ಜನಸಂಖ್ಯಾ ಸ್ಫೋಟಕ್ಕೆ ಇವೆಲ್ಲವುಗಳ ಕಾರಣಗಳಾಗ್ತಾವ, ಹೌದಾ? ಈ ರೀತಿ ಆಗಿರ್ಬೋದು, ಲಿಂಗ ಅಸಮಾನತೆ ಆಗಿರ್ಬೋದು, ಹೌದಾ? ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರ ಜನಸಂಖ್ಯಾ ಸ್ಫೋಟಕ್ಕೆ ಕಾರಣಗಳು ನೋಡ್ತೇವೆ ನಾವು. ಮತ್ತ ಜನಸಂಖ್ಯಾ ಸ್ಫೋಟಕ್ಕೆ ಕಾರಣಗಳು ಇದನ್ನು ತಡೆಗಟ್ಟಬೇಕಾದ್ರೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು, ಇದನ್ನ ನಾವು ಯಾಕೆ ಆಚರಣೆ ಮಾಡಬೇಕು, ಯಾಕಪ್ಪ ಅಂತಂದ್ರೆ ಎಲ್ಲರಿಗೂ ಜಾಗೃತಿಯನ್ನು ಮೂಡಿಸಬೇಕಾಗೈತಿ, ಹೌದಾ? ಅನಕ್ಷರಸ್ಥರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲರಿಗೂ ಇದರ ಜಾಗೃತಿ ಮೂಡಿಸಬೇಕಾಗೈತಿ. ಅದಕ್ಕೋಸ್ಕರ ಇಡೀ ವಿಶ್ವವೇ ಜುಲೈ 11ರಂದು ಎಲ್ಲ ಕಡೆ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸುವುದಾ ಬರತ್ತೇವೆ ನಾವು. 34ನೇ ವರ್ಷ ಈ ವರ್ಷ ನಾವು ಆಚರಿಸುವುದು. ಜನರಿಗೆ ಯಾಕೆ ಜನಸಂಖ್ಯೆ ಹೆಚ್ಚಾದಂಗೆ ಬಹಳಷ್ಟು ಪರಿಣಾಮಗಳು, ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತಾವ ಎಲ್ಲರೂ ಹೇಳಿದ್ರು, ಹೌದಾ? ಜನಸಂಖ್ಯೆ ಹೆಚ್ಚಾದಂಗೆ ನಿರುದ್ಯೋಗ, ಖಂಡಿತ ನಿರುದ್ಯೋಗ ಸಮಸ್ಯೆ ಉಂಟಾಗ್ತೈತಿ. ಹೆಂಗಪ್ಪ ಅಂದ್ರ ಒಂದು 50 ಪೋಸ್ಟ್ ಕಾಲ್ಪರ್ ಮಾಡಿದ್ರೆ ಬೇರೆ. ಒಂದು ಉದಾಹರಣೆ ಹೇಳ್ಬೇಕಂದ್ರ ಯಾವುದೇ ಒಂದು ಹುದ್ದೆಗೆ, ಯಾವುದೇ ಒಂದು ನೌಕರಿಗೆ ಒಂದು 50 ಪೋಸ್ಟ್ ಕಾಲ್ಪರ್ ಮಾಡಿದ್ರಂದ್ರ ಹಾಕದವ್ರು ಎಷ್ಟು ಇರ್ತಾರ? 5 ಲಕ್ಷ ಜನ ಇರ್ತಾರ 50 ಪೋಸ್ಟಿಂಗ್. ಅಂದ್ರೆ ಕಾಂಪಿಟೇಷನ್ ನೋಡ್ರಿ ಯಾವ ರೀತಿ. ಯಾಕೆ ಹಿಂಗೆಲ್ಲ ಆಗೈತಿ ಅಂದ್ರೆ ಜನಸಂಖ್ಯೆ ಹೆಚ್ಚಳ, ಜನಸಂಖ್ಯೆ ಹೆಚ್ಚಳ. ಮತ್ತೆ ಎಲ್ಲರಿಗೆ ಬೇಕಲ್ಲ ಬದುಕಾಕ, ಎಲ್ಲರಿಗೆ ಕೆಲಸಗಳು ಬೇಕು, ನೌಕರಿಗಳು ಬೇಕು. ಕಲ್ತು ಕೂತರು ಜಾಸ್ತಿ. ಜನಸಂಖ್ಯೆ ಹೆಚ್ಚಾದಂಗ ಬಹಳಷ್ಟು ತೊಂದರೆಗಳು ಹೆಚ್ಚಾಗ್ತಾ ಹೋಗ್ತಾವ. ಅದೇ ನೋಡ್ರಿ, ಒಂದು ಚಿಕ್ಕ ಕುಟುಂಬ ಒಂದು ಇದು ಇತ್ತು ಘೋಷವಾಕ್ಯ ಏನು? ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಅಂತ ಹೇಳಿ. ಎಷ್ಟು ಕುಟುಂಬ ಸಾಣದ ಅಷ್ಟು ಅಭಿವೃದ್ಧಿ ಇರ್ತೈತೆ ಅಲ್ಲಿ. ಈಗ ನೋಡ್ರಿ, ಈಗ ಇಬ್ಬರೇ ಜನ ಮಕ್ಕಳಿದ್ರು ಅಂತ ಹೇಳಿ ಒಂದು ಕುಟುಂಬದಾಗ ಇಬ್ಬರೇ ಮಕ್ಕಳಿದ್ರು ಅಂತಂದ್ರ ಇಲ್ಲ ಅವರಿಗೆ ಸರಿಯಾಗಿ ಶಿಕ್ಷಣವನ್ನು ಕೊಡ್ಬೋದು, ಸರಿಯಾಗಿ ನಮ್ಮ ದೇಶದ ಉತ್ತಮ ನಾಗರಿಕರನ್ನಾಗಿ ಬೆಳೆಸಬಹುದು, ಸರಿಯಾಗಿ ಸಂಸ್ಕಾರ ಕೊಟ್ಟು ಶಿಕ್ಷಣವನ್ನು ಕೊಟ್ಟು ಸರಿಯಾಗಿ ಬೆಳೆಸಬಹುದು. ಅಲ್ಲಿ ಇಬ್ಬರೇ ಮಕ್ಕಳಿದ್ರು ಅಂತಂದ್ರೆ ಅದ 7-8 ಮಕ್ಕಳಿದ್ರಂದ್ರ ಅಲ್ಲಿ ಅಸಾಧ್ಯ ಆಗ್ಬಿಡ್ತದೆ. ಯಾವ ಶಾಲೆ ಹೋಗ ಗೊತ್ತಿರೋದಿಲ್ಲ, ತಂದೆ ತಾಯಿಗೆ ಯಾವ ಎಷ್ಟನೇದಾಗ ಗೊತ್ತಿರೋದ, ಯಾರ ಅವ್ರ ಹೆಸರಿಗೆ ಗೊತ್ತಿರಂಗ ಮಕ್ಕಳ ಹೆಸರು ಅಂತವ್ ನೋಡೇವ್ ನಾವು. ಮಕ್ಕಳು ಜಾಸ್ತಿ ಇರ್ತಾವ್ರ, ಮಕ್ಕಳ ಹೆಸರ ಗೊತ್ತಿರೋದಿಲ್ಲ ಅಂತ ಮಾಲಕನು ನೋಡೇವ್ ನಾವು. ಇವೆಲ್ಲವುಗಳು ಪರಿಣಾಮಗಳಾಗ್ತಾವ. ಅದಕ್ಕೆ ಆದಷ್ಟು ಚಿಕ್ಕ ಕುಟುಂಬ ಇತ್ತು ಅಂದ್ರೆ ಅವ್ರಿಗೆ ಸರಿಯಾಗಿ ಶಿಕ್ಷಣವನ್ನು ಕೊಟ್ಟು ಸರಿಯಾಗಿ ಬೆಳೆಸಬಹುದು, ಸಮಾಜದ ಒಬ್ಬ ಉತ್ತಮ ನಾಗರಿಕರನ್ನಾಗಿ ಬೆಳೆಸಬಹುದು. ಇವೆಲ್ಲವೂ ಮತ್ತ ಇನ್ನೂ ಹೆಂಗಾಗೈತಪ್ಪ ಅಂತಂದ್ರೆ ನಮ್ಮ ದೇಶದೊಳಗ ಇದು ಯಾಕೆ ಹೇಳುವಂತ ಒಂದು ಸಂದರ್ಭ ಒಂದಲ್ಲ. ಈ ವಿಶ್ವ ಜನಸಂಖ್ಯಾ ದಿನಾಚರಣೆ ಆಚರಿಸತ್ತೇವೆ ನಾವು. ಯಾಕೆ ಈ ಸಂದರ್ಭದಾಗ ಏನಪ್ಪ ಅಂತಂದ್ರ ಕಾನೂನು ಒಂದು ಎಲ್ಲರಿಗೂ ಒಂದೇ, ಕಾನೂನಿನ ಮುಂದೆ ಯಾವುದೂ ದೊಡ್ಡದಲ್ಲ. ಕಾನೂನು ಎಲ್ಲರಿಗೂ ಒಂದೇ ಹೌದಲ್ಲ. ಒಂದು ದೇಶದೊಳಗೆ ಒಂದು ದೇಶ ಸುವ್ಯವಸ್ಥಿತವಾಗಿ ನಡೆಯಬೇಕಾದ್ರೆ ಸಂವಿಧಾನ ಎಷ್ಟು ಮುಖ್ಯ ಐತಿ, ಕಾನೂನು ಎಷ್ಟು ಮುಖ್ಯ ಐತಿ ಅಂದ್ರೆ ಅದ ಪ್ರಗತಿ ಆಗಬೇಕಾಯ್ತು ಅಂದ್ರೆ ದೇಶ ಅದಕ್ಕೆ ಕಾನೂನು ಒಂದು ಚೌಕಟ್ಟು ಇರ್ತದ, ಅದರೊಳಗೆ ನಡೀಬೇಕೆಲ್ಲ. ಸಂವಿಧಾನದ ಒಂದು ಚೌಕಟ್ಟು, ಕಾನೂನು ಚೌಕಟ್ಟೊಳಗೆ ಆ ದೇಶದ ಎಲ್ಲಾ ಕೆಲಸ ಕಾರ್ಯಗಳನ್ನು ನಡೀತಿರ್ತಾವ, ಹೌದಾ? ಆದ್ರೆ ನಮ್ಮ ದೇಶದೊಳಗೆ ಹೆಂಗಾಗೈತೆ ಅಂದ್ರೆ ಎಲ್ಲಾರು ಭಾಷಣ ಮಾಡೋರಾಗ್ಯಾರ, ಎಲ್ಲಾರು ಆಶ್ವಾಸನೆ ಕೊಡೋರಾಗ್ಯಾರ, ಅದನ್ನ ಪಾಲಿಸೋದು ಕಡಿಮೆ ಆಗತ್ತ ನಮ್ಮ ದೇಶದೊಳಗೆ. ಹಾ, ಹೇಳ್ತಾರ ಮೊದಲು ಹೆಂಗಿತ್ತು, ಆರತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ, ಅದು ಕರೆಕ್ಟ್ ಐತೆ. ಈಗ ಹಂಗಾಗಿಲ್ಲ, ಹೆಂಗಾಗೈತಂದ್ರೆ ಹೇಳೋದು ಎಲ್ಲಾರು ಘೋಷವಾಕ್ಯ ಎಲ್ಲಾರು ಹೇಳೋದು, ಆಶ್ವಾಸನೆ ಕೊಡೋದು, ಭಾಷಣ ಮಾಡೋದು ಆಗೈತಿ. ಆದ್ರೆ ಹೆಂಗಾಯ್ತ ಅವ್ರಿಗೆ ಇರ್ತಾವ ನಾಲ್ಕು ಐದು ಮಕ್ಕಳು, ಹಂಗಾಗ್ಬಿಟ್ಟದ ಸಮಸ್ಯೆ, ಹಂಗಾಗ್ಬಿಟ್ಟದ. ಹ, ಕಾನೂನು ಯಾವಾಗ ಒಂದು ಶಿಸ್ತುಬದ್ಧವಾಗಿ ಒಂದು ಕಾನೂನನ್ನು ಜಾರಿಗೆ ತರ್ತದ ಅವಾಗ ಮಾತ್ರ ದೇಶದ ಪ್ರಗತಿ ಆಗಬೇಕು. ಕಾನೂನು ಕಟ್ಟುನಿಟ್ಟಾಗಿ ಎಲ್ಲರಿಗೂ ಎಲ್ಲರ ಮೇಲೇನು ಇದು ಬರಬೇಕು, ಕಾನೂನಿನ ಬಗ್ಗೆ ಭಯ ಬರಬೇಕು, ಕಾನೂನಿನ ಬಗ್ಗೆ ಭಕ್ತಿ ಇರಬೇಕು. ಈಗ ನೋಡ್ರಿ, ಕೆಲವೊಂದ್ ಕಡೆ ನಾವು ನೋಡೇವಿ, ಕೆಲವೊಂದು ದೇಶದೊಳಗ ನಮ್ಮ ಅನುಭವಕ್ಕೆ ಮನೆ ನೋಡೇವಿ, ಒಂದ್ ಊರೊಳಗ ಒಂದೇ ಒಂದು ಕುಟುಂಬ ಇತ್ತು, ಒಂದೇ ಒಂದು ಕುಟುಂಬ ಇತ್ತು. ಈಗ ಆ ಕುಟುಂಬ ಹೆಂಗ ಬೆಳೆದೈತೆ ಅಂದ್ರ ಅರ್ಧ ಊರ ಅವ್ರಾಗಿರ್ತಾರ, ಆ ಕುಟುಂಬನ ಅರ್ಧ ಊರ ಆಗಿರ್ತದೆ. ಒಬ್ಬರಿಂದ ಒಬ್ರೊಬ್ರಿಂದ ನಾಲ್ಕು ಮಂದಿ ಮಕ್ಕಳು, ನಾಲ್ಕು ಮಂದಿ ಅವ್ರ ಮದ್ವಿ, ಅವ್ರ ಮಕ್ಕಳು ಅವ್ರ ಒಂದು ಊರ ಆಗಿರ್ತದ್ರಿ. ಒಂದು ಕುಟುಂಬ ಇತ್ತು ಅಂದ್ರೆ ಕೇವಲ ತಂದೆ ತಾಯಿಗಳು ಇದ್ದಿದ್ದು ಸರ್, ಒಂದು ಮುಸ್ಲಿಂ ಕುಟುಂಬ. ಈಗ ಹೆಂಗೈತಂದ್ರೆ ಒಂದು ಊರ, ಆ ಊರನ ಅವ್ರದ ಆಗ್ಬಿಟ್ಟೈತಿ. ಯಾಕೆ ಹೇಳಾಕತ್ತೀನಿ ಅಂತಂದ್ರೆ ಒಂದು ಕಾನೂನು ಎಷ್ಟು ಕಟ್ಟುನಿಟ್ಟಾಗಿ ಇರ್ತದ, ಕರೆಕ್ಟ್ ಆಗಿ ಇರ್ತದ, ಕಾನೂನು ಎಲ್ಲರಿಗೂ ಒಂದೇ, ಅದಕ್ಕೆ ಎಲ್ಲರಿಗೂ ಅದು ಇರ್ಬೇಕು, ಪಾಲನೆಯಲ್ಲಿ ಬರಬೇಕು, ಬರೀ ಮಾತಾಗಬಾರ್ದು, ಭಾಷಣ ಆಗಬಾರ್ದು. ಹಾ, ಈ ಒಂದು ಸಂದರ್ಭದಾಗ ಹೇಳುವಂತ ಒಂದು ಸಂದರ್ಭ ಒಂದಕ್ಕೆ ವಿಶ್ವ ಜನಸಂಖ್ಯೆ ಮತ್ತು ಬಹಳಷ್ಟು ಪರಿಣಾಮಗಳು, ಬಹಳಷ್ಟು ಹಸಿವಿನಿಂದ. ಈಗ ನೋಡಿ ನೀವು, ನಮ್ಮ ರಾಜ್ಯದೊಳಗ ರಾಯಚೂರು ಜಿಲ್ಲೆಯೊಳಗ ಬಹಳಷ್ಟು ಅಪೌಷ್ಟಿಕತೆಯಿಂದ ಮಕ್ಕಳು ಬಳಲಾಗತ್ತ. ಅಪೌಷ್ಟಿಕತೆ ಕಾರಣ ಏನು, ಸರಿಯಾಗಿ ಈ ಜನಸಂಖ್ಯೆ ಹೆಚ್ಚಾಕತಿ, ಸರಿಯಾಗಿ ಎಲ್ಲರಿಗೆ ಆಹಾರ ಪೂರೈಕೆ ಆಗಂಗಿಲ್ಲ, ಅಪೌಷ್ಟಿಕತೆ ಬಹಳಷ್ಟು ಆಗ್ತದೆ. ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡೈತಿ, ನಿಮ್ಗೆ ತತ್ತಿ ಕೊಡ್ತಾರ, ಹಾಲು ಕೊಡ್ತಾರ, ಎದು ಕೊಡ್ತಾರೋ ಅಲ್ಲ, ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನ ನಿವಾರಿಸಬೇಕು, ಅಪೌಷ್ಟಿಕತೆಯಿಂದ ಹೋಗ್ಬೇಕು, ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸಿ ಮಕ್ಕಳು ಸದೃಢವಾಗಿ ಬೆಳಿಬೇಕು ಅಂತೇಳಿ ಸರ್ಕಾರ ಏನ್ ಮಾಡೈತಿ, ಬಾಳಿಕಾಯಿ ಕೊಡ್ತಾರ, ತತ್ತಿ ಕೊಡ್ತಾರ, ಹಾಲು ಕೊಡ್ತಾರ. ಇವೇ ಉದ್ದೇಶಕ್ಕೆ ಬಹಳಷ್ಟು ಅಪೌಷ್ಟಿಕತೆಯಿಂದ ಮಕ್ಕಳು ಬಳಲ್ತಾರ, ಯಾಕಂದ್ರೆ ಎಲ್ಲರಿಗೂ ಸರಿಯಾಗಿ ಪೂರೈಕೆ ಆಗುವಂತೆ. ಈ ಇದೊಂದು ಕಾರಣ ಆಗಿರ್ಬೋದು. ಇವೆಲ್ಲ ಜನಸಂಖ್ಯೆ ಹೆಚ್ಚಾಗೋದ್ರಿಂದ ಬಹಳಷ್ಟು ದುಷ್ಪರಿಣಾಮಗಳಾಗ್ತಾವ. ಅದಕ್ಕೋಸ್ಕರ ಎಲ್ಲರಿಗೆ ಮೊದಲನೇದಾಗಿ ಸರ್ಕಾರ ಇದಕ್ಕೆ ಒಂದು ಕೆಲವೊಂದಿಷ್ಟು ಪರಿಹಾರಗಳನ್ನು ಕೈಗೊಳ್ಳಬಹುದು. ಸರ್ಕಾರ ಮನಸ್ಸು ಮಾಡಿಸ್ತಂದ್ರೆ ಯಾವುದು ದೊಡ್ಡದಲ್ಲ, ಪರಿಹಾರಗಳನ್ನು ಕೈಗೊಳ್ಳಬಹುದು. ಏನ್ ಪರಿಹಾರಗಳು? ಈಗ ನೋಡ್ರಿ, ಎಲ್ಲರಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಟ್ಟಂದ್ರ, ಸುಶಿಕ್ಷಿತರಾದ್ರಂದ್ರ ಅವ್ರಿಗೆ ಗೊತ್ತಿರ್ತದ, ಸುಶಿಕ್ಷಿತ ಇರ್ತಂದ್ರ ಅವ್ರಿಗೆ ಗೊತ್ತಿರ್ತದ ಎಷ್ಟು ಜನ ಮಕ್ಕಳು, ಹೀಗೆ ಒಂದು ಅಥವಾ ಎರಡು ಮಕ್ಕಳು ಅವರಿಗೆ ಸರಿಯಾಗಿ ಶಿಕ್ಷಣ ಕೊಡಬೇಕು, ಸರಿಯಾಗಿ ಬೆಳೆಸಬೇಕು, ಸುಶಿಕ್ಷಿತರ ಅವ್ರಿಗೆ ಗೊತ್ತಿರ್ತದ. ಅದಕ್ಕೆ ಎಲ್ಲರಿಗೂ ಏನ್ ಮಾಡ್ಬೇಕು, ಸರ್ಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು. ಕೊಟ್ರಂದ್ರ ಇದು ಸ್ವಲ್ಪ ಕಡಿಮೆ ಆಗುವಂತ ಸಾಧ್ಯತೆ ಅದ. ಮತ್ತ ಇನ್ನೂ ಕೆಲವೊಂದಿಷ್ಟು ಏನ್ ಮಾಡ್ಬೇಕು ಅಂತಂದ್ರ, ಚಿಕ್ಕ ಕುಟುಂಬಗಳು ಇರ್ತಾವ ನೋಡ್ರಿ, ಅವರಿಗೆ ಸರ್ಕಾರ ಎಲ್ಲಾ ರೀತಿಯ ನೆರವುಗಳನ್ನು ಕೊಡ್ತೀವಿ, ಎಲ್ಲಾ ರೀತಿಯ ನೆರವನ್ನು ಕೊಡ್ತೀವಿ ಅಂತ ಹೇಳ್ಬೇಕು. ಹಾ, ಹೆಂಗ ಈಗ ಒಂದ್ ಕುಟುಂಬ, ಒಂದ್ ತಂದೆ ತಾಯಿ ಇಬ್ರು ಮಕ್ಕಳು, ಅವರಿಗೆ ಸರ್ಕಾರದ ಎಲ್ಲಾ ಸವಲತ್ತುಗಳು ಸಿಗ್ತಾವ ಅಂತ ಹಿಂಗ್ ಹೇಳ್ದಂದ್ರ ಮುಂದ ಜನಸಂಖ್ಯೆ ಹೆಚ್ಚಾಗುವುದನ್ನ ತಡೆಗಟ್ಟಬಹುದು. ಹೆಂಗ ಮುಂದೆ ಏನ್ ಮಾಡ್ತಾರ, ನಮ್ಗೆ ಹೆಚ್ಚಿಗೆ ಮಕ್ಕಳಾದ್ರೆ ನಮ್ಗೆ ಯಾವ್ದು ಸವಲತ್ತು ಸಿಗಂಗಿಲ್ಲ, ಎರಡೇ ಮಕ್ಕಳು ಸಾಕು, ಅಲ್ಲಿ ಜನಸಂಖ್ಯೆ ನಿಯಂತ್ರಣ ಆಗ್ಬೋದು, ಅದಾಗ್ಬೋದು. ಮತ್ತೆ ಬಹಳಷ್ಟು ಕಾರ್ಯಕ್ರಮಗಳು ಬರ್ತಾವ ಶಾಲೆಯಲ್ಲಿ, ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಇದರ ಜಾಗೃತಿ ಮೂಡಿಸಾಕ ಪ್ರಬಂಧ ಸ್ಪರ್ಧೆ ಏರ್ಪಡಿಸಬಹುದು. ಹ, ಪ್ರಬಂಧ ಸ್ಪರ್ಧೆ, ಆಶುಭಾಷಣ ಮತ್ತು ಚಿತ್ರಕಲೆ, ಬಹಳಷ್ಟು ಇಂಥ ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಜನಸಂಖ್ಯೆ ನಿಯಂತ್ರಣ ಮಾಡಕ ನಾವು ಜಾಗೃತಿಯನ್ನು ಕೂಡ ಮೂಡಿಸಬಹುದು ಸರ್ಕಾರ. ಮತ್ತು ಬಹಳಷ್ಟು ಈಗ ನೋಡ್ರಿ, ಮೊದಲು ಹೆಂಗಿತ್ತು, ಆರ್ತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ. ಈಗ ಮತ್ತೇನ್ ಮಾಡೈತಿ, ಆರ್ತಿ ಇರ್ಲಿ ಕೀರ್ತಿ ಇರ್ಲಿ ಯಾವ್ದು ಯಾಕಿರ್ಲಿ, ಹೆಣ್ಣಿರ್ಲಿ ಗಂಡಿರ್ಲಿ ಒಂದೇ ಮಗು. ಯಾಕೆ ಜನಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗತೈತಿ, ಅದನ್ನ ಸರ್ಕಾರ ನಿಭಾಯಿಸುದು ಅವ್ರಿಗೆ ಸ್ವಲ್ಪ ಕಷ್ಟ ಆಗತೈತಿ. ನೋಡ್ರಿ, ಇವತ್ತು ಪೋಸ್ಟಿಗೆ 5 ಲಕ್ಷ ಜನ ಅಪ್ಲಿಕೇಶನ್ ಹೋಗಿರ್ತಾವ ಅಂದ್ರ ಅವ್ರು ಹೆಂಗ್ ಮಾಡ್ತಾರ ಗೊತ್ತನ, ಸರ್ಕಾರದವರು ಯಾರಿಗೆ ಕೊಡ್ಬೇಕು, 50 ಪೋಸ್ಟ್ ತುಂಬಿಕೊಡ್ಬೇಕಾಗೈತಿ. ಅಲ್ಲಿ ಏನ್ ಮಾಡ್ತಾರ, ತೆಗಿಯಾಕ ನೋಡ್ತಾರ ಅವ್ರು ಮೊದಲು ಎಲ್ಲರೂ ಹೊರಗೆ, 50 ಪೋಸ್ಟ್ ಅವ್ರಿಗೆ ಅಟ್ಟ 50 ಪೋಸ್ಟ್ ಅಷ್ಟೇ ಬೇಕಾಗಿರ್ತಾವ. समस्या नोड्री ಯಾವ ರೀತಿ ಉದ್ಭವ ಆಗ್ತಾವ ಅದಕ್ಕೋಸ್ಕರ ಈ ರೀತಿ ನಾವು ಬಹಳಷ್ಟು ಸರ್ಕಾರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಮಾಡಿದ್ದೆ ಆಗಿದ್ದಲ್ಲಿ ಕಾನೂನನ್ನ ಸರಿಯಾಗಿ ಸ್ಟ್ರಿಕ್ಟ್ ಆಗಿ ಪಾಲನೆ ಮಾಡಿದ್ದೆ ಆಗಿದ್ದಲ್ಲಿ ನಾವು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬಹುದು ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಿಮಗೆ ಗೊತ್ತಿರಲಿ ಜನಸಂಖ್ಯೆ ಯಾಕೆ ನಾವು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸುತ್ತೇವೆ ಅಂತ ಓಕೆ ಇದು ಇಲ್ಲಿ ತನಕ ನಾನು ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ ಜನಸಂಖ್ಯೆ ನಿಯಂತ್ರಣ ಆಗಬೇಕು ಆದ್ರಿಂದ ನಮ್ಮ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಹೇಳ್ತಾ ನಾನು ಮಾತುಗಳನ್ನು ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ।